ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ನೂತನವಾಗಿ ಎಲ್ಕೆಜಿ ಯುಕೆಜಿ ಆರಂಭಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಂಗನವಾಡಿ ಸಿಬ್ಬಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು, ಮಳೆ ನಡುವೆಯೂ ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮನೆ ಮುಂದೆ ಅಂಗನವಾಡಿ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಾಲ್ಕಿ ನಗರದಲ್ಲಿರುವ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿಯ ಮುಂದೆ ಬೆಳಿಗ್ಗೆಯಿಂದ ಧರಣಿ ಕುಳಿತಿದ್ದಾರೆ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 1008 ಕಡೆಗಳಲ್ಲಿ ನೂತನವಾಗಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಲು ರಾಜ್ಯ ಸರ್ಕಾರ ನೀಡಿದ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಸಚಿವರು ಹಾಗೂ ಶಾಸಕರ ಮನೆ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಲು ಮುಂದಾಗಿರುವ ಅಂಗನವಾಡಿ ಸಿಬ್ಬಂದಿಗಳು ನಿರಂತರ 3 ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಲು ನಿರ್ಧರಿಸಿದ್ದಾರೆ. ಮಳೆಯಲ್ಲಿ ನಿಂತು ಪ್ರತಿಭಟನೆ ನಡೆಸುತ್ತಿದ್ದ ಅಂಗನವಾಡಿ ಸಿಬ್ಬಂದಿಯ ಮನವಿಗೆ ಸ್ವೀಕರಿಸಿದ ಸಚಿವ ಈಶ್ವರ್ ಖಂಡ್ರೆ, ಯಾವುದೇ ಅಂಗನವಾಡಿ ಸಿಬ್ಬಂದಿಗೆ ಸಮಸ್ಯೆ ಆಗದಂತೆ ಕ್ರಮವನ್ನು ವಹಿಸಲಾಗುವುದು, ಯಾವುದೇ ಕಾರಣಕ್ಕೂ ಯಾವ ಅಂಗನವಾಡಿಗಳನ್ನು ಕೂಡ ಮುಚ್ಚಲು ಬಿಡುವುದಿಲ್ಲ ಎಂದು ಅಂಗನವಾಡಿ ಸಿಬ್ಬಂದಿಗೆ ಭರವಸೆಯನ್ನು ನೀಡಿದ್ದಾರೆ. ನೌಕರ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಿದ್ದೀರಿ. ಅದರಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಅನೇಕ ನಿಮ್ಗೇನೊಂದು ಆತಂಕ ಇದೆ, ಆತಂಕ ನಿವಾರಣೆ ಮಾಡಲಿಕ್ಕೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೀರಿ. ಮೊದಲನೇದಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ಸರ್ಕಾರ ನಿಮ್ಮ ಪರ ಇದೆ. ಅಂಗನವಾಡಿ ಕೇಂದ್ರಗಳು ಪ್ರಾರಂಭ ಆಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ನಿಮಗೆಲ್ಲ ಇವತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಕೊಡುವಂಥದ್ದು ಇರ್ಬೋದು, ಅವರಿಗೆ ಬೆಳೆಸುವಂಥದ್ದು ಇರ್ಬೋದು, ನಿಮಗೆ ಕಾಲಕಾಲಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು ಇರ್ಬೋದು, ಮಹಿಳೆಯರಿಗಾಗಿ ನಾರಿ ಶಕ್ತಿ ಕಾರ್ಯಕ್ರಮ, ಇವತ್ತೇನು ಸ್ತ್ರೀ ಶಕ್ತಿ ಯೋಜನೆ ಕಾರ್ಯಕ್ರಮ, ಸ್ವಸಹಾಯ ಸಂಘ ಯೋಜನೆ ಕಾರ್ಯಕ್ರಮ, ಮತ್ತೆ ಈಗೇನು ಗೃಹಲಕ್ಷ್ಮಿ ಯೋಜನೆ ಮಾಡಿ 2000 ರೂಪಾಯಿ ಕೊಡ್ತಾ ಇದ್ದೇವೆ, ಶಕ್ತಿ ಯೋಜನೆ ಮುಖಾಂತರ ಬಸ್ ಫ್ರೀ ಮಾಡಿದ್ದೇವೆ, ಎಲ್ಲ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಈಗ ನಿಮಗೇನು ಆತಂಕ ಇದೆಯಲ್ಲ, ಈ ಯು ಕೆ ಜಿ ಎಲ್ ಕೆ ಜಿ ಪ್ರಾರಂಭ ಮಾಡೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಧಕ್ಕೆ ಆಗ್ತದೆ, ಮುಚ್ಚುತ್ತವೆ ಅಂತ ಹೇಳಿ, ಯಾವ ಅಂಗನವಾಡಿ ಕೇಂದ್ರನೂ ಮುಚ್ಚಲಿಕ್ಕೆ ಬಿಡೋದಿಲ್ಲ, ಮುಚ್ಚೋದಿಲ್ಲ. ಅಂಗನವಾಡಿ ಸಿಬ್ಬಂದಿ ವರ್ಗದವರಿದ್ದೀರಿ, ಶಿಕ್ಷಕರಿದ್ದೀರಿ, ನಿಮ್ಗೆ ಯಾರಿಗೂ ಯಾವ ಹುದ್ದೆಗೂ ತೊಂದರೆ ಆಗೋದಿಲ್ಲ, ಒಬ್ಬರಿಗೂ ತೊಂದರೆ ಆಗೋದಿಲ್ಲ, ನಿಮ್ಮ ತಲೆಯಲ್ಲಿ ಇರಲಿ. ಇವತ್ತು ಮೊನ್ನೆ ಸಚಿವ ಸಂಪುಟದಲ್ಲಿ, ಏಕೆಂದರೆ ಗುರುವಾರ ದಿವಸ ನಾವು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇವೆ ನಾವೆಲ್ಲ ಸಚಿವರು. ಇವತ್ತು ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲೂ ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದೀರಿ, ಸಹಕಾರ ಮಾಡಿದ್ದೀರಿ, ನಮ್ಮ ಎಂ ಪಿಗೆ ಗೆಲ್ಲಿಸ್ಕೊಟ್ಟಿದ್ದೀರಿ. ಇವತ್ತು ಇವೆಲ್ಲ ವಿಷಯಗಳಿದ್ದಾವೆ, ಆಡಳಿತಾತ್ಮಕ ದೃಷ್ಟಿಯಿಂದನೂ ಮಕ್ಕಳ ಹಿತದೃಷ್ಟಿಯಿಂದನೂ ಇವತ್ತು 0-3 ಇರ್ಬೋದು, 3-6 ವರ್ಷದ ಮಕ್ಕಳು ಇರ್ಬೋದು, ಅವರೆಲ್ಲರಿಗೆ ಅಂಗನವಾಡಿ ಕೇಂದ್ರದಲ್ಲೇ ಬೆಳೆಯುವಂಥ ರೀತಿಯಲ್ಲಿ, ಹೌದು, ಶಿಕ್ಷಣ ಇಲಾಖೆ ವತಿಯಿಂದ ಒಂದು ವಿನೂತನವಾದ ಯು ಕೆ ಜಿ ಎಲ್ ಕೆ ಜಿ ಯಾಕೆ ಪ್ರಾರಂಭ ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ಅದರಲ್ಲಿ ವಿಶೇಷವಾಗಿ ಇವತ್ತು ಬಡವರ ಮಕ್ಕಳು ಮೇಲೆ ಹೊರೆ ಆಗಬಾರ್ದು ಅನ್ನುವಂಥ ಒಂದು ಆಲೋಚನೆ ಇಟ್ಕೊಂಡು ಸರ್ಕಾರ ಇವತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಆದರೆ ನಿಮ್ಮೆಲ್ಲರ ಏನೊಂದು ಆತಂಕ ಇದೆ, ಇದರಿಂದ ಅಂಗನವಾಡಿಗೆ ಧಕ್ಕೆ ಆಗ್ತದೆ ಅಂತೇಳಿ, ಅದಕ್ಕೆ ಅಂಗನವಾಡಿಯಲ್ಲೇ ಪ್ರಾರಂಭ ಮಾಡುವಂಥದ್ದು ಅಥವಾ ಶಾಲೆಗಳಲ್ಲಿ ಅಂಗನವಾಡಿ ಪ್ರಾರಂಭ ಮಾಡುವಂಥದ್ದು ಎರಡು ರೀತಿಯಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ, ನಿಮಗೆ ಬೆಂಬಲದಲ್ಲಿದ್ದೀವಿ, ಅದಕ್ಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ. ನೀವೆಲ್ಲ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ, ನಿಮ್ಮದೇನು ಸೇವೆ ಇದೆ ಆ ಸೇವೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಸರ್ಕಾರದ ಪರವಾಗಿ ಉಸ್ತುವಾರಿ ಮಂತ್ರಿಯಾಗಿ ನಾನು ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ.